ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಯ್, ಹೋಪ್ಸ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂದ್ಕೊಂಡು ಇವತ್ತು ನಾನು ಬಾಣಂತಿ ರೆಸಿಪಿ ಬಗ್ಗೆ ಹೇಳೋದಕ್ಕೆ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ, ಹಾಗೆ ಕಾಮೆಂಟ್ ಮಾಡ್ತಾ ಇರೋರು ವಿಡಿಯೋ ಒಂದು ಲೈಕ್ ಮಾಡಿ ಬನ್ನಿ. ಇವತ್ತಿನ ವಿಡಿಯೋ ಶುರು ಮಾಡೋದನ್ನ ನೀವು ನೋಡ್ತಾ ಇದ್ದೀರಾ, ಅನುಭವ ವ್ಲಾಗ್ಸ್. ಫ್ರೆಂಡ್ಸ್, ಏನಪ್ಪ ಅಂದರೆ ನಿಮ್ಮದು ಬಾಣಂತಿ ಊಟದ ತೋರಿಸ್ರಿ ನಮಗೆ ರೆಸಿಪೀಸು ಅಂತ ಹೇಳಿದ್ರಿ. ನಂದು ಆದಷ್ಟು ಬಾಣಂತನ, ನಾನು ಇಲ್ಲಿ ಬಂದ ಮೇಲೆ ಎಲ್ಲ ಅಡುಗೆನು ಸಹ ಮೆತ್ತಗೆ ಮಾಡಿಕೊಂಡು ಅದರಲ್ಲೇ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಮಾಡ್ಕೊಂಡು ಊಟ ಮಾಡ್ತಿರ್ತೀನಲ್ಲ, ಅದು ಎಲ್ಲಾನು ಸಹ ನನಗೆ ಎರಡು ಪಾಪುಗಳನ್ನ ಇಟ್ಕೊಂಡು ವಿಡಿಯೋಸ್ ಮಾಡೋದಕ್ಕೆ ಶೇರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾನು ಹಾಗೆ ನಿಮಗೆ ಹೇಳೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಏನಪ್ಪ ಅಂದರೆ ಬಾಣಂತಿಯರು ತಿನ್ನಲೇಬೇಕಾದಂತಹ ಅಡುಗೆಗಳ ಬಗ್ಗೆ ನಾನು ತಿಳಿಸ್ತೀನಿ, ನಾನೇನು ಊಟ ಮಾಡಿದ್ದೆ ಅಂತ ಹೇಳ್ಬಿಟ್ಟು. ಇದರಿಂದ ಬ್ರೆಸ್ಟ್ ಮಿಲ್ಕು ಸಹ ಇನ್ಕ್ರೀಸ್ ಆಗುತ್ತೆ. ಅದು ಏನಪ್ಪ ಅಂದರೆ ಫಸ್ಟು ಮೆಂತ್ಯವನ್ನ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಕೊಡ್ತಾರೆ, ಮೆಂತ್ಯವನ್ನ ಮತ್ತೆ ಕೊಬ್ಬರಿ ಪುಡಿ ಅಂತ ಹೇಳ್ಬಿಟ್ಟು, ಕನ್ಫ್ಯೂಸ್ ಆಗಬೇಡಿ, ಮತ್ತೆ ಕೊಬ್ಬರಿ ಚಟ್ನಿ ಅಂತ ಹೇಳ್ಬಿಟ್ಟು ಕೊಬ್ಬರಿ ಪುಡಿ, ಒಣಕೊಬ್ಬರಿಯಿಂದ ಒಣಕೊಬ್ಬರಿ ಮತ್ತೆ ಒಣಕಾಯಿ ಸ್ವಲ್ಪ ಬೆಳಗಡ್ಡೆನ ಜಾಸ್ತಿ ಹಾಕ್ಬಿಟ್ಟು ಪುಡಿ ಮಾಡ್ತಾರೆ, ಅದನ್ನ ಗ್ರೈಂಡ್ ಮಾಡ್ತಾರೆ. ಒಣಕೊಬ್ಬರಿ ಪುಡಿ ಮತ್ತೆ ಮೆಂತ್ಯವನ್ನ ಅಂತ ಹೇಳ್ಬಿಟ್ಟು ಅಕ್ಕಿನ ಒಂದು ಗಂಟೆ ಮುಂಚೆ ನೆನಿಟ್ಟು, ಮಾಡೋದ್ಕಿಂತ ಮುಂಚೆ ನೆನಿಟ್ಬಿಟ್ಟು ಬೆಳಗಡ್ಡೆ ಮೆಂತ್ಯ ಕಾಳು ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಮಾಡ್ತಾರೆ, ಸ್ವಲ್ಪ ಮೆತ್ತಗೆ ಮಾಡಿರ್ತಾರೆ. ಈ ಮೆಂತ್ಯವನ್ನ ತಿನ್ನೋದ್ರಿಂದ ಬ್ರೆಸ್ಟ್ ಮಿಲ್ಕು ತುಂಬಾನೇ ಇನ್ಕ್ರೀಸ್ ಆಗುತ್ತೆ. ಮೆಂತ್ಯ ಕಾಳಿಂದ ಬ್ರೆಸ್ಟ್ ಮಿಲ್ಕ್ಗೆ ತುಂಬಾನೇ ಒಳ್ಳೇದು, ಹಾಗಾಗಿ ಮೆಂತ್ಯವನ್ನ ಕೊಡ್ತಾರೆ. ಮತ್ತೆ ನೆಕ್ಸ್ಟ್ ಏನ್ ಕೊಡ್ತಾರೆ ಅಂದ್ರೆ ಬೆಳ್ಳುಳ್ಳಿ ರೈಸ್ ಕೊಡ್ತಾರೆ. ಬೆಳ್ಳುಳ್ಳಿ ರೈಸ್ ಅಂದ್ರೆ ಏನಿಲ್ಲ, ರೈಸ್ಗೆನೆ ಸ್ವಲ್ಪ ಟೇಸ್ಟ್ ಬರೋ ತರ ಉಪ್ಪು ಹಾಕ್ಬಿಟ್ಟು ಜಾಸ್ತಿ ಬೆಳ್ಳುಳ್ಳಿನ ಹಾಕಿ ಕೊಡ್ತಾರೆ. ಪಾಪುನ ಮಲಗಿಸ್ಕೊಂತ ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಅದಕ್ಕೆ ಆ ಕಡೆ ನೋಡಿದೆ ಸ್ವಲ್ಪ. ನೆಕ್ಸ್ಟ್ ಇಡ್ಲಿ ಕೊಡ್ತಾರೆ, ಇಡ್ಲಿ ಜಾಸ್ತಿ ಕೊಡ್ತಾರೆ. ಯಾಕಪ್ಪ ಅಂದ್ರೆ ಉದ್ದಿನ ಬೇಳೆ ಐಟಮ್ಸ್ ತಿನ್ನೋದ್ರಿಂದ ಬ್ಯಾಕ್ ಪೇನ್ ಬರೋದಿಲ್ವಂತೆ. ಬ್ಯಾಕಿಗೆ ತುಂಬಾ ಏನಪ್ಪಾ ಅಂದ್ರೆ ಈ ಸೀಸರಿನ್ ಆದವ್ರಿಗೆ ಬ್ಯಾಕಿಗೆ ಇಂಜೆಕ್ಷನ್ ಮಾಡಿರ್ತಾರೆ. ಸೀಸರಿನ್ ಅಂತಲ್ಲ, ನಾರ್ಮಲ್ ಡೆಲಿವರಿ ಆದವರು ಸಹ, ನಮ್ಮ ಒಂದು ಮರುಜನ್ಮ ಎತ್ತಿರ್ತೀವಿ ನಾವು ಡೆಲಿವರಿ ಸಮಯದಲ್ಲಿ, ಅಂಥವ್ರಿಗೆ ಇದು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ತಿನ್ನೋದ್ರಿಂದ ತುಂಬಾನೇ ಬೋನ್ಸ್ಗೆ ಹೆಲ್ಪ್ ಆಗುತ್ತೆ, ಬೆನ್ನು ಮೂಳೆಗೆ ಬೆನ್ ಪೇನ್ ಬರದೇ ಇರಲಿ ಅಂತ ಹೇಳ್ಬಿಟ್ಟು ಜಾಸ್ತಿ ನಾನು ಇಡ್ಲಿನೂ ಸಹ ತಗೊಳ್ತಿದ್ದೆ. ಇದಕ್ಕೋಸ್ಕರ ಇಡ್ಲಿ ಕೊಡ್ತಾರೆ ಜಾಸ್ತಿ ಮನೆಯಲ್ಲಿ. ಮತ್ತೆ ಮೆಂತ್ಯ ಸೊಪ್ಪು ಕೊಡ್ತಾರೆ, ಸೊಬ್ಬಾಕ್ಸಿ ಸೊಪ್ಪು ಕೊಡ್ತಾರೆ. ಒಂದು 20 ದಿನದವರೆಗೂ ನಮ್ಮ ಕಡೆ ಸೊಬ್ಬಾಕ್ಸಿ ಸೊಪ್ಪು ಕೊಡಲ್ಲ. ಎಲ್ಲರೂ ಸೊಪ್ಪಿಗೆ ಸೊಪ್ಪಿಗೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಮಗೆ ಒಂದು 20 ದಿನ ಆಗೋ ತನಕನೂ ಸಹ ಅದು ಸೊಪ್ಪು ಕೊಡೋದಿಲ್ಲ. ಸೊಬ್ಬಾಕ್ಸಿ ಸೊಪ್ಪು ಒಂದಿಷ್ಟೇ ಇಷ್ಟು ಕೊಡ್ತಾರೆ 20 ದಿನದ ಮೇಲೆ, ಮತ್ತೆ ಬರ್ತಾ ಬರ್ತಾ ಸ್ವಲ್ಪ ಜಾಸ್ತಿ ಮಾಡ್ಕೊತ ಹೋಗ್ತಾರೆ. ಮೆಂತ್ಯ ಸೊಪ್ಪು ಮತ್ತೆ ಸೊಬ್ಬಾಕ್ಸಿ ಸೊಪ್ಪು ಮಿಕ್ಸ್ ಮಾಡಿಬಿಟ್ಟು ಅದನ್ನ ರೈಸ್ಗೂ ಸಹ ಹಾಕ್ಕೊಡ್ತಾರೆ, ಇಲ್ಲಾಂದ್ರೆ ರೊಟ್ಟಿಗೆ ಮಾಡ್ಕೊಡ್ತಾರೆ. ರೊಟ್ಟಿನೂ ಸಹ ನಮ್ಮ ಕಡೆ ಜಾಸ್ತಿ ಕೊಡೋದಿಲ್ಲ, ಪಾಪುಗೆ ಹೊಟ್ಟೆ ಬಿಗಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಮೇನ್ ನಾವು ತಗೋಬೇಕಾಗಿರೋಂತಹ ಇಂಗ್ರೀಡಿಯಂಟ್ ಏನಪ್ಪ ರೆಸಿಪಿನಲ್ಲಿ ಅಂತಂದ್ರೆ ಬಾಣಂತಿಯರು ಗಂಜಿ ತಗೋಬೇಕು, ಅದು ಬೆಲ್ಲದಿಂದ ಮಾಡಿರೋಂತಹ ಗಂಜಿನೇ ತಗೋಬೇಕು. ಬೆಲ್ಲದಿಂದ ಮಾಡಿರೋ ಗಂಜಿ ತುಂಬಾನೇ ಒಳ್ಳೇದು, ಯಾಕಂದ್ರೆ ಬಾಡಿ ಫುಲ್ ಹೀಟ್ ಇರುತ್ತಲ್ಲ, ಬಾಡಿ ಹೀಟ್ ಇದ್ದಷ್ಟು ಸಹ ನಮಗೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ, ಹಾಗೆ ನಮ್ಮ ಬಾಡಿನೂ ಸಹ ಸ್ವಲ್ಪ ರಿಕವರ್ ಆಗೋದಿಕ್ಕೆ ಹೆಲ್ಪ್ ಆಗುತ್ತೆ. ಹೀಗಾಗಿ ಬೆಲ್ಲದ ಗಂಜಿನೇ ತಗೋಬೇಕು ನಾವು, ಇದರಿಂದ ತುಂಬಾ ಒಳ್ಳೇದು ಬಾಣಂತಿಯರಿಗೆ. ನೆಕ್ಸ್ಟ್ ಪಾಪು ಅಂತಿದೆ. ಮತ್ತೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕಾಫಿ ತಗೋಬೇಕು, ಕಾಫಿಯಿಂದನು ಸಹ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಬಾಣಂತಿಯರು ಪಾಪುಗೆ ಹಾಲು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಲು ತಗೊಳಕ್ ಹೋಗ್ಬೇಡಿ, ಇದು ತುಂಬಾ ತಪ್ಪು. ಯಾವುದೇ ಕಾರಣಕ್ಕೂ ಹಾಲು ತಗೊಳ್ಳೋದ್ರಿಂದ ಹಾಲು ಜಾಸ್ತಿ ಆಗೋದಿಲ್ಲ, ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗೋದಿಲ್ಲ. ಡಾಕ್ಟ್ರು ಕೊಟ್ಟಿರೋಂತಹ ಪೌಡರ್ ಕುಡಿಯೋದು ನಮಗೋಸ್ಕರ ಕೊಟ್ಟಿರ್ತಾರೆ, ಅವ್ರು ನಮ್ಮ ಸ್ಟ್ರೆಂತ್ಗೋಸ್ಕರ ಕೊಟ್ಟಿರ್ತಾರೆ. ಹಾಲು ಕುಡಿಯೋದ್ರಿಂದ ತಾಯಿಗೆ ಬ್ರೆಸ್ಟ್ ಮಿಲ್ಕ್ ಯಾವುದೇ ಕಾರಣಕ್ಕೂ ಇನ್ಕ್ರೀಸ್ ಆಗಲ್ಲ, ಏನ್ ನಮಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ ಅಷ್ಟೇ. ನಾವು ಏನ್ ಮಾಡ್ಬೇಕು, ಹಾಲನ್ನ ಯಾವ ರೀತಿ ತಗೋಬೇಕು ಅಂದ್ರೆ ಅನ್ನಕ್ಕೆ ಸ್ವಲ್ಪ ಹಾಕೊಂಡು ಊಟ ಮಾಡ್ಬೇಕು, ಅನ್ನಕ್ಕೆ ಮುದ್ದೆಗೆ ಸ್ವಲ್ಪ. ನಮ್ ಕಡೆ ಮುದ್ದೆ ಕೂಡ ಕೊಡ್ತಾರೆ, ಮುದ್ದೆ ಬಿಗಿ ಬಾಣಂತಿಯರಿಗೆ ಹೊಟ್ಟೆ ಬೇಗ ಹಸಿಯಲ್ಲ ಅಂತ ಹೇಳ್ಬಿಟ್ಟು ಮುದ್ದೆನು ಸಹ ಕೊಡ್ತಾರೆ. ಅದ್ರಲ್ಲೇನೆ ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡು ಊಟ ಮಾಡಿದ್ರೆ ಸಾಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಊಟ ಮಾಡ್ತೀವೋ
ಅಷ್ಟು ಚೆನ್ನಾಗಿ ಪಾಪುಗೆ ಹಾಲಾಗ್ತವೆ. ಮತ್ತೆ ನಾವು ಎಷ್ಟು ಫೀಡ್ ಮಾಡಿಸ್ತಿರ್ತೀವೋ ಅಷ್ಟು ಸಹ ಫೀಡ್ ಮಾಡಿಸಿದಷ್ಟು ಎಳೆದಷ್ಟು ಎಳೆದಷ್ಟು ಸಹ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ಮೆಂಟ್ ಆಗ್ತಿರುತ್ತೆ. ನೆಕ್ಸ್ಟ್ ನಾವು ತಿನ್ನಲೇಬಾರ್ದಂತಹದ್ದು ಫ್ರೂಟ್ಸ್ ಬಗ್ಗೆ, ನಮ್ ಕಡೆಗೆ ಫ್ರೂಟ್ಸ್ ಅಂದ್ರೆ ಕೊಡೋದೇ ಇಲ್ಲ ತಿನ್ನೋದದು. ತಿನ್ನೋದ್ರಲ್ಲಿ ಇದೊಂದೇ ನಮ್ಗೆ ಕಟ್ಟುನಿಟ್ಟಾಗಿ ಹೇಳ್ತಾರೆ ತಿನ್ಬೇಡಿ ಅಂತ ಹೇಳ್ಬಿಟ್ಟು. ಅದು ಯಾವ್ದಪ್ಪ ಅಂದ್ರೆ ಮೇನ್ ಫಸ್ಟ್ ಪಾಯಿಂಟ್ ಫ್ರೂಟ್ ಅಂದ್ರೆ ಬನಾನಾ. ಡಾಕ್ಟರ್ಸ್ ಹೇಳ್ತಾರೆ ಮೋಷನ್ ಆಗಲ್ಲ, ಬನಾನಾ ತಿನ್ರಿ, ಆಪಲ್ ತಿನ್ರಿ, ಸ್ವಲ್ಪ ಫ್ರೂಟ್ಸ್ ತಗೊಳ್ಳಿ ಅಂತ ಹಾಸ್ಪಿಟಲ್ ಅಲ್ಲೇ ಹೇಳ್ತಾರೆ. ದಯವಿಟ್ಟು ಫ್ರೆಂಡ್ಸ್, ನನ್ನ ಅನುಭವ ಹೇಳ್ತಾ ಇದ್ದೀನಿ, ನನಗೆ ತುಂಬಾ ಪರಿಚಯ ಇವರು ಡಾಕ್ಟರ್, ನಾನು ಡೆಲಿವರಿ ಆಗಿರೋಂತಹ ಡಾಕ್ಟರ್. ಬನಾನಾ ತಗೋಬಾರ್ದಂತೆ, ಬನಾನಾ ದಯವಿಟ್ಟು ಯಾರು ಬನಾನಾ ತಗೋಬೇಡ್ರಿ. ಮತ್ತೆ ನೆಕ್ಸ್ಟ್ ಇನ್ನೊಂದಂದ್ರೆ ನನಗೆ ಒಬ್ಬ ಸಿಸ್ಟರು ಮನೆಯೇನೋ ಮೆಸೇಜ್ ಮಾಡಿ ಕೇಳಿದ್ರು, ಸಿಸ್ಟರ್ ಪಪ್ಪಾಯ ತಗೋಬಾರ್ದ ಅಂತ. ತಗೋಬೇಡಿ ಸಿಸ್ಟರ್, ದಯವಿಟ್ಟು ಪಪ್ಪಾಯ ತಗೋಬೇಡಿ, ಯಾಕಂದ್ರೆ ನಂಜಾಗುತ್ತೆ ಅಂತ ಹೇಳ್ತಾರೆ. ಅದನ್ನ ನನಗೆ ಇನ್ನೂ ಹೆಚ್ಚಾಗಿ ವಿವರಿಸೋದಕ್ಕೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ಆಡು ಭಾಷೆಯಲ್ಲಿ ನಂಜು ಅಂತ ಕರೀತಾರೆ, ಗಾಯ ನೋವಾಗೋದು. ಯಾಕಂದ್ರೆ ನಾನು ಹೇಳಿದ ಮುಂಚೆಗೆ ಫಸ್ಟ್ ಪಾಯಿಂಟ್ ಹೇಳ್ದಾಗೆ ನಾವು ಮರುಜನ್ಮನೆ ಎತ್ತಿ ಬಂದಿರ್ತೀವಿ ಅಂದಮೇಲೆ ಯಾಕೆ ತಗೋಬೇಕು ಅಲ್ವಾ. ಸ್ವಲ್ಪ ನಾವು ಇನ್ಕ್ರೀಸ್ ಆದ್ಮೇಲೆ ಎಲ್ಲಾನು ತಿನ್ನೋದಿರುತ್ತೆ. ಪಾಪ ದೊಡ್ಡದಾದ್ಮೇಲೆ ನಮ್ಮ ಜೀವನ ನಾವು ದಾರಿಗೆ ತಗೋಬಹುದು, ಎಲ್ಲಾನ ತಿನ್ಬೋದು. ಸ್ವಲ್ಪ ದಿನ ಬೇಡ ಸಿಸ್ಟರ್ಸ್, ಪಪ್ಪಾಯನು ತಗೋಬೇಡಿ, ಬನಾನು ತಗೋಬೇಡಿ. ಆ್ಯಪಲ್ಲೂ ಸಹ ನನಗ್ ತಿಳಿದಾಗೆ ನಾವು ಪಾಪುಗೆ ಯಾವಾಗ ಸಲಾಡ್ ಫುಡ್ ನಾವು ಹೊರಗಿಂದ ಯಾವಾಗ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅವಾಗ ನಾವು ಆ್ಯಪಲ್ ತಗೊಳ್ಳೋದು ಸಹ ಒಳ್ಳೇದು ಅಂತ. ಗ್ರೇಪ್ಸೂ ಬೇಡ, ಗ್ರೇಪ್ಸು ಕೆಮ್ಮಾಗುತ್ತೆ. ನಾನು ಇಷ್ಟೆಲ್ಲ ಹೇಳೋದಕ್ಕೆ ನಾನೇನ್ ಡಾಕ್ಟರ್ ಅಲ್ಲ ಫ್ರೆಂಡ್ಸ್, ನಾನು ನನ್ನ ಬಾಣಂತನನ ಯಾವ ರೀತಿ ನನಗೆ ನಮ್ಮಮ್ಮ ಮಾಡಿದ್ರು ಅದನ್ನ ನಾನು ತಿಳ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ ಬಿಟ್ಟು, ನಾನೇನು ಎಲ್ಲ ಏನೋ ತಿಳ್ಕೊಂಡ್ಬಿಟ್ಟಿದ್ದೀನಿ, ಡಾಕ್ಟರ್ನೆಲ್ಲ ಕೇಳಿದ್ದೀನಿ ಅಂತಲ್ಲ. ನಾನು ಬನಾನಾ ವಿಚಾರ ಮಾತ್ರ ಡಾಕ್ಟರ್ ಹತ್ರ ಕೇಳೇ ತಿಳ್ಕೊಂಡಿದ್ದು, ತಗೋಬೇಡ್ರಿ, ಪಾಪುಗೆ ಕಫ ಆಗುತ್ತೆ ಬನಾನಾ ತಗೊಳ್ಳೋದ್ರಿಂದ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಯಾವ ಪಾಯಿಂಟ್ ಬನಾನಾ ತಗೋಬೇಡ್ರಿ ಅಂತ ಹೇಳಿದೆ ನೋಡ್ರಿ, ನಮ್ಮ ಹತ್ರ ಬೇರೆ ಪಾಯಿಂಟಿಗೆ ಬಂದಲ್ಲ, ಮತ್ತೆ ಮರ್ತ್ಕೊಂಡೆ ಅದನ್ನ. ಮತ್ತೆ ನಮ್ ಕಡೆ ಏನಪ್ಪಾ ಅಂದ್ರೆ ಈ ಬುಕ್ಕೆಣ್ಣು, ಸೀಬೆಹಣ್ಣು ಅಂತೇನೋ ಕರೀತಾರ ಅದನ್ನ, ನಾವು ಬುಕ್ಕೆಣ್ಣು ಅಂತೇಳಿ ಕರಿತೀವಿ ಅದನ್ನ. ಪಾಪು ನನಗೆ ಹಣ್ಣು ಬೇಕು ಅನ್ನೋವರೆಗೂ ಸಹ ನಮ್ ಕಡೆ ಅದನ್ನ ಕೊಡೋದಿಲ್ಲ. ಪಾಪು ನೀನು ವರ್ಷಕ್ಕೆ ಮಾತಾಡ್ಬೋದು, ಒಂದೂವರೆ ವರ್ಷಕ್ಕೆ ಮಾತಾಡ್ಬೋದು, 2 ಇಯರ್ಸ್ಗೆ ಮಾತಾಡ್ಬೋದು, ನನಗೆ ಹಣ್ಣು ಬೇಕು ಅನ್ನೋ ತನಕನು ಸಹ ಆ ಬುಕ್ಕೆಣ್ಣ ಕೊಡಲ್ಲಂತೆ. ಬ್ಯಾರ್ಲೆಣ್ಣು ಅಂತಾನು ಸಹ ಕರೀತಾರೆ ನೋಡ್ರಿ ಅದನ್ನ, ಬುಕ್ಕೆ ಹಣ್ಣು ಅಂತ ಹೇಳ್ಬಿಟ್ಟು. ನಾನು ಪಿಕ್ಚರ್ ಸಿಕ್ಕರೆ ಇದನ್ನ ಆ್ಯಡ್ ಮಾಡ್ತೀನಿ ನೋಡ್ರಿ. ದಯವಿಟ್ಟು ಇಂತಹ ಹಣ್ಣುಗಳನ್ನ ಸೇವಿಸೋಕೆ ಹೋಗ್ಬೇಡಿ, ಯಾಕಂದ್ರೆ ಇಂದ್ಲವರು ಏನು ಗೊತ್ತಿರ್ಲಿದ್ರು ಸಹ ಅವರು ಇಂಥವನ್ನೆಲ್ಲ ಮಾಡಿರ್ತಾರೆ ಅಂದ್ಮೇಲೆ ನಾವು ಅದನ್ನ ಅನುಸರಿಸ್ಬೇಕಾಗುತ್ತೆ. ಅದರಲ್ಲೂ ತಾಯಿ ಮತ್ತೆ ಮಗುವಿಂದು ಜೀವನ ಬಂದಾಗ ಈ ಡಾಕ್ಟ್ರದ್ದು ಕೇಳೋ ಅಷ್ಟು ಕೇಳಬೇಕು, ಎಲ್ಲಾನು ಕೇಳಬೇಕು. ಡಾಕ್ಟರ್ ಹೇಳಿದ್ನ ನಾವು ಇಂಥದ್ದು ಕೇಳಲ್ಲ ಅನ್ನೋ ಆಗಿರಲ್ಲ, ಅವ್ರು ಹೇಳ್ತಾರೆ ಅಂದಮೇಲೆ ನಾವು ಕೇಳಲೇಬೇಕಾಗುತ್ತೆ ಪೇಷಂಟ್ಸ್ ಅಂದಮೇಲೆ. ಬಟ್ ಮನೆಯಲ್ಲಿ ದೊಡ್ಡವರು, ತಾಯಂದ್ರು, ಅಜ್ಜಂದ್ರು, ಹಿಂದ ಕಾಲದವ್ರು ಏನಿರ್ತಾರೋ ದಯವಿಟ್ಟು ಹೇಳ್ತಿದ್ದೀನಿ ಫ್ರೆಂಡ್ಸ್, ಬಾಣಂತಿ ಆದವರು ಅದನ್ನ ಫಾಲೋ ಅಪ್ ಮಾಡಿ. ನಾನು ನನ್ನ ಬಾಣಂತನದಲ್ಲಿ ಇಷ್ಟು ರೆಸಿಪೀಸನ್ನ ತಗೊಂಡಿದ್ದೀನಿ, ಮತ್ತೆ ಇಷ್ಟನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ಫ್ರೂಟ್ಸಲ್ಲಿ. ನಾನು ಎಲ್ಲ ತಗೊಂಡಿದ್ದೀನಿ ಅಡುಗೆನಲ್ಲಿ, ಬಟ್ ನಾನು ಯಾವುದು ಜಾಸ್ತಿ ತಗೊಂಡಿದ್ದೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ಗೋಸ್ಕರ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನು ತರಕಾರಿ ವಿಷಯದಲ್ಲಿ ಬಂದರೆ ಜಾಸ್ತಿ ಬೆಂಡೆಕಾಯಿ ತಗೋಬೇಕು, ಯಾಕಂದ್ರೆ ಮಗುಗೆ ಮೋಷನ್ ಮಾಡುವಾಗ ಫಸ್ಟಿಗೆಲ್ಲ ಬ್ಲ್ಯಾಕ್ ಮಾಡಿರುತ್ತಲ್ಲ, ಮತ್ತೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಬೆಂಡೆಕಾಯಿ ತಗೊಳೋದ್ರಿಂದ ಹೊಟ್ಟೆ ಪೂರ್ತಿ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಬಾಣ್ತಿಗೆ ಆಯ್ತು, ಪಾಪುಗೆ ಆಯ್ತು, ಹೊಟ್ಟೆ ಪೂರ್ತಿ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿನ ಜಾಸ್ತಿ ತಗೋಬೇಕು. ಮತ್ತೆ ಹಾಗಲಕಾಯಿ ತಗೋಬೇಕು, ಹಾಗಲಕಾಯಿಯಿಂದ ಬ್ರೆಸ್ಟ್ ಮಿಲ್ಕು ಜಾಸ್ತಿ ಆಗುತ್ತೆ, ಈ ಕಾರಣಕ್ಕೋಸ್ಕರ ಹಾಗಲಕಾಯಿ ಕೊಡ್ತಾರೆ. ತರಕಾರಿಯಲ್ಲಿ ಇನ್ನು ಯಾವ್ದು ಕಡಿಮೆ ಮಾಡ್ಬೇಕಂದ್ರೆ ಸ್ವಲ್ಪ ಹೀರೆಕಾಯಿ, ಬದನೆಕಾಯಿ, ಹಸೆ ಮೆಣಸಿನ್ಕಾಯಿನ ತಗೋಬಾರ್ದು. ಹಸೆ ಮೆಣಸಿನ್ಕಾಯಿ ಬದಲಾಗಿ ಕೆಂಪು ಮೆಣಸಿನ್ಕಾಯಿಯನ್ನ ಬಳಸ್ರಿ, ಹೀರೆಕಾಯಿ ಆದಷ್ಟು ನಿಯಮಿತವಾಗಿ ಬಳಸ್ರಿ. ಮತ್ತೆ ಬೀಟ್ರೋಟು, ಕ್ಯಾರೆಟ್ ಅನ್ನು ಸಹ ಬಳಸ್ಬೋದು. ಆದಷ್ಟು ಕ್ಯಾರೆಟ್ ಅನ್ನ ಜಾಸ್ತಿ ಬಳಸೋದ್ರಿಂದ ಈ ಸೊಪ್ಪಿಗೆ ಸೊಪ್ಪಿಗೆ ಏನು ಇಂಪ್ರೂವ್ಮೆಂಟ್ ಆಗುತ್ತೋ ಅದ್ರ 2 ಪಷ್ಟು ಇಂಪ್ರೂವ್ಮೆಂಟು ಬ್ರೆಸ್ಟ್ ಮಿಲ್ಕ್ ಕ್ಯಾರೆಟ್ಗಾಗುತ್ತೆ. ಇದು ನನ್ನ ಅನುಭವನೂ ಸಹ. ಕ್ಯಾರೆಟನ್ನ ನಿಮ್ಮ ಅಡುಗೆಯಲ್ಲಿ ಜಾಸ್ತಿ ಬಳಸ್ಕೊಳ್ಳಿ. ತರಕಾರಿನ ನನಗೆ ಜಾಸ್ತಿ ಕೊಟ್ಟಿರೋದು ಇಷ್ಟೇ ತರಕಾರಿ, ಜಾಸ್ತಿ ಏನು ಕೊಟ್ಟಿಲ್ಲ ತರಕಾರಿಗಳಲ್ಲಿ. ಇಷ್ಟು ಸೊಪ್ಪು, ಇಷ್ಟು ತರಕಾರಿ ಕೊಟ್ಟಿದ್ದಾರೆ. ನಾನಿನ ಹಣ್ಣನ್ನ ಯಾವುದೇ ಕಾರಣಕ್ಕೂ ತಗೊಂಡಿಲ್ಲ, ಒಂದೇ ಒಂದು ಪೀಸ್ ಸಣ್ಣದು ಈಗ ಸಲಾಡ್ಗೆ ಕಟ್ ಮಾಡ್ತಾರಲ್ಲ ಅಷ್ಟೇ, ಅಷ್ಟು ಒಂದು ಪೀಸು ಒಂದು ಆ್ಯಪಲ್ ತಗೊಂಡಿದ್ದೀನಿ ಅಷ್ಟೇ.
ನಾನು ಇನ್ನು ಬಿಸ್ಕೆಟ್ ತಗೊಂಡಿಲ್ಲ. ಪಾಪು ಚಿಕ್ಕದಿದ್ದಾಗ ಬನ್ ತಿಂದಿದ್ದೆ ಅಷ್ಟೇ ಕಾಫಿ ಜೊತೆಲಿ. ಬಿಸ್ಕೆಟ್ ತಗೋಬಾರ್ದು, ಯಾಕಂದ್ರೆ ಪಾಪುಗೆ ಹೊಟ್ಟೆ ಬಿಗಿಯಾಗುತ್ತೆ. ನಮ್ಮ ಪಾಪುಗೆ ಬ್ರೆಡ್ ಇರುತ್ತಲ್ಲ ಸ್ಲೈಸ್ ಥರ, ಅದನ್ನ ತಿಂದ್ರು ತಹ ಗ್ಯಾಸ್ ಆಗ್ತಿತ್ತು. ನಾನು ಹಾಗಾಗಿ ಒಂದಷ್ಟು ದಿನ ಬಂದ್ ತಗೊಂಡೆ. ಈಗೆಲ್ಲ ಏನು ಬಿಟ್ಟಿದ್ದೀನಿ, ಸ್ವಲ್ಪ ಕಾಫಿನೇ ಜಾಸ್ತಿ ತಗೊಳ್ತಾ ಇದ್ದೀನಿ. ಈಟ್ ಆದ್ರೆ ಆಗ್ಲಿ, ಪಾಪು ಚೆನ್ನಾಗಿರ್ಬೇಕು ಅಂದ್ರೆ ನಮಗೆ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಆಗ್ಬೇಕು. ಹಾಗಾಗಿ ನಾನು ಸ್ವಲ್ಪ ಈಗ ಬಿಸಿಲಿದ್ರು ಸಹ ಕಾಫಿನೇ ತಗೊಳ್ತಿದ್ದೀನಿ. ಗಂಜಿ ಆಗ್ಲೇ ಬಿಟ್ಟಿದ್ದೀನಿ. ಅಮ್ಮನ ಮನೇಲಿ ಇದ್ದಾಗ ಒನ್ ಟೈಮ್ ಆದ್ರೂ ಅಮ್ಮ ಗಂಜಿ ಮಾಡ್ಕೊಡೋರು. ಇಲ್ಲಿ ನನಗೆ ಅಷ್ಟೊಂದು ಗಂಜಿ ಸರಿಯಾಗಿ ಮಾಡೋದಕ್ಕೂ ಬರಲ್ಲ. ಅಕಸ್ಮಾತ್ ಅದೇನಾದ್ರೂ ಬೆನ್ಲಿಲ್ಲ ಅಂದ್ರೆ ಹೊಟ್ಟೆನು ಪಾಪ ಹೊಟ್ಟೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಗಂಜಿನ ಅವಾಯ್ಡ್ ಮಾಡಿದ್ದೀನಿ. ಯಾವಾಗಾದ್ರೂ ಒಂದೊಂದು ಸರಿ ಮಾಡ್ಕೊಳ್ತಿರ್ತೀನಿ ಅಷ್ಟೇ. ಗಂಜಿ ಬದಲಾಗಿ ಸ್ವಲ್ಪ ಗೋಧಿ ಹುಗ್ಗಿಯನ್ನ ಬಳಸ್ಕೊಳ್ತಾ ಇದ್ದೀನಿ. ಹಾಲು ಬೆಲ್ಲ ಬಳಸ್ಕೊಳ್ತಾ ಇದ್ದೀನಿ. ಹಾಲಿಗೆನೆ ಸ್ವಲ್ಪ ಬೆಲ್ಲ ಸೇರಿಸ್ಬಿಟ್ಟು ಚಪಾತಿಗೆ ರೊಟ್ಟಿಗೆ ಬಳಸ್ಕೊಳ್ತಾ ಇದ್ದೀನಿ. ಗಂಜಿನ ಆದಷ್ಟು ನಾನು ಅವಾಯ್ಡ್ ಮಾಡಿದ್ದೀನಿ, ಮಾಡಕ್ ಬರಲ್ಲ ಅನ್ನೋ ರೀಸನ್ಗೋಸ್ಕರ. ನನಗೆ ಗೊತ್ತಿರೋಂತಹ ಇಷ್ಟು ಮಾಹಿತಿನ ನನ್ನ ಬಾಣಂತನನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಯೂಸ್ ಆಯ್ತಲ್ವಾ ನಿಮ್ಗೆ ಅನ್ಕೊಂತೀನಿ, ಯೂಸ್ ಆಯ್ತು ಅನ್ಕೊಂತೀನಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಹೊಸ್ದಾಗ ನೋಡ್ತಾ ಇರೋರು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದ ಮೂಲಕ ನಿಮ್ಮನ್ನ ಭೇಟಿ ಆಗ್ತೀನಿ.